ಅಧ್ಯಕ್ಷರೇ, ಪಶುಸಂಗೋಪನಾ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಬಸವ ಕಲ್ಯಾಣದಲ್ಲಿ ಇವತ್ತು ಸಾಕಷ್ಟು ಗೂಳಿಗಳಿರ್ಬೋದು, ಎತ್ತುಗಳಿರ್ಬೋದು, ಅವಕ್ಕೆ ವಾರಸುದಾರ ಇಲ್ಲ. ಪ್ರತಿ ವಾರಕ್ಕೂ ಒಂದು ಅಥವಾ ಎರಡು ಪ್ಲಾಸ್ಟಿಕ್ ತಿಂದು ಕೆಸಿಂದ ಇವತ್ತು ಸಾಯ್ತಕ್ಕಂಥದ್ದು ನಾವು ಪ್ರತಿಯೊಂದು ಕಡೆ ನೋಡ್ತಾ ಇದ್ದೀವಿ. ದಯಮಾಡಿ ಪಶುಸಂಗೋಪನಾ ಇಲಾಖೆಯ ಸಚಿವರು, ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಆ ದನಗಳಿಗೆ ಗೊತ್ತು ಮಾಡಿ, ಗೂಳಿಗಳಿಗೆ ವಾರಸುದಾರಪ್ಪ ಇಲ್ಲ ಅಂತೇಳಿ ಗುರುತು ಮಾಡಿ ಅವ್ರು ಸಮೀಪದ ಗೋಶಾಲೆ ಕಳಿಸ್ತಾರ. ಪ್ರತಿಯೊಂದಕ್ಕೂ ತಾವು ಉಳಿಸ್ದಂಗ ಸಚಿವರಿಗೆ ವಿನಂತಿ ಮಾಡ್ತೀನಿ ನಾನು. ದಯಮಾಡಿ ಗೂಳಿಗಳು ಸತ್ತವ ಅಧ್ಯಕ್ಷರೇ, ಎಂಟು ಗೂಳಿಗಳು ಸತ್ತವ. ರೈತಿಂಗಲ್ಲಿ ಕೊಟ್ಟಿದ್ದೀರಿ, ಕೊಡ್ತೀನಿ ಅಧ್ಯಕ್ಷರೇ. ಅದನ್ನ ಬೇಕು ಕೊಡಿ. ಮಾನ್ಯ ಅಧ್ಯಕ್ಷರೇ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಇದೆ. ಅದಕ್ಕೆ ಮಾನ್ಯ ತಮ್ಮ ಮುಖಾಂತರ ಸಚಿವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿದ್ದಂತ ಭೋಜನಾಲಯ ಆಯ್ತು ಅದು ಇಲ್ಲ, ಅಲ್ಲಿ ಎಷ್ಟು ಇದೆ ನೀರಿದ ಸಮಸ್ಯೆ ಇಲ್ಲದ್ರೆ ಡೀನವರಿಗೆ ಮಾತಾಡಿದ್ರೆ. ಈಗ ನಾವು ಈಗ ಪ್ರಾಣಿಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ, ನೀವು ಪ್ರಾಣಿಗಳ ಡಾಕ್ಟರ್ಗಳ ಆಗುವಂತ ಅವ್ರ ಬಗ್ಗೆ ಚರ್ಚೆ ಮಾಡ್ತಿದ್ರಿ, ಅದು ರೈಟಿಂಗ್ ಅಲ್ಲಿ ಕೊಟ್ಟು ಬಿಡಿ. ಪ್ರಶ್ನೆ ಹೋಗ್ತಾರ ಅದಕ್ಕೆ ಸಂಬಂಧ ಪ್ರಶ್ನೆ ಪ್ರಾಣಿಗಳಿಗೆ ಸಂಬಂಧಪಟ್ಟಾಗೆ ಕೇಳೀಗ. MSMG हुलकुंदे फिलिंग स्टेशन मानसून धमाका ऑफर, एक लीटर ऑयल पर बचाइए एक रुपया. ऑफर वैलिड अप टू 100 लीटर. आंखों का पर्दा, मोतिया बिंदु और आंखों की पुतलियों का ऑपरेशन, ऐसी अनेक आंखों की बीमारियों का पाइए इलाज. आज ही विजिट करें विजन आई केयर हॉस्पिटल बसवक. ಸಲಹೆ ಸೂಚನೆ ಮೂರು ದಿವಸ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ರು, ಧನ್ಯವಾದ ತಮಗೆ. ನಾನು ಇಷ್ಟೇ ವಿನಂತಿ ಮಾಡ್ಕೊ, ಅಲ್ಲಿದ್ದಂಥ ಏಕೈಕ ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ಅದು ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿದೆ. ಅಲ್ಲಿದ್ದಂಥ ಭೋಜನಾಲಯ ಇಡೀ ಸೋರ್ತಾ ಇದೆ. 300 ವಿದ್ಯಾರ್ಥಿಗಳು ಕಲಿತು 250 ವಿದ್ಯಾರ್ಥಿಗಳು ಅಲ್ಲಿ ವಾಸ ಆಗ್ತಾರೆ. ಅಲ್ಲಿನ ಸ್ಥಿತಿ ತಾವು ದಯವಿಟ್ಟು ಅಲ್ಲಿನ ಡೀನ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿ ನನ್ನ ಸಚಿವರ ಮುಖಾಂತರ ಹೇಳಿ ಆದಷ್ಟು ಬೇಗ ರಿಪೇರಿ ಮಾಡಿ ಹಣ ಕೊರತೆ ಅಂತಾರೆ. ಬಗ್ಗೆ ಶೀಘ್ರವಾಗಿ ತಾವು ಮಾನ್ಯ ಮಂತ್ರಿಗಳಿಗೆ ಉತ್ತರ ಕೊಡ್ಬೇಕನ್ನ ವಿನಂತಿ ಮಾಡ್ತೀನಿ. ನೀವು ರೈಟಿಂಗ್ ಅಲ್ಲಿ ಕೊಟ್ಟಿದ್ದೀರ ಅವ್ರಿಗೆ, ಮಂತ್ರಿಗಳಿಗೆ? ಇಲ್ಲ, ನಿನ್ನೆ ಬಂದು ಅದನ್ನ ಹೇಳಿಗ ನೋಡಿ, ನಮ್ಮ ಕೆಲಸ ನಾವು ಮಾಡ್ಬೇಕಲ್ಲ. ನೀವು ನಿಮ್ಮ ಲೆಟರ್ ಪ್ಯಾಡ್ ತೆಗೆದು ಈ ಸಮಸ್ಯೆ ಈ ರೀತಿ ಇದೆ, ಮಾನ್ಯ ಕಚೇರಿಗೆ ಹೋಗಿ ರೈಟಿಂಗ್ ಅಲ್ಲಿ ಕೊಡಿ. ಆಗದಿದ್ರೆ ಮತ್ತೆ ರೇಸ್ ಮಾಡ್ಬೋದು. ಆಯ್ತು, ರೈಟಿಂಗ್ ಅಲ್ಲಿ ಕೊಡಿ ಅವ್ರಿಗೆ. ಅಧ್ಯಕ್ಷರೇ, ಪಶುಸಂಗೋಪನಾ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಬಸವ ಕಲ್ಯಾಣದಲ್ಲಿ ಇವತ್ತು ಸಾಕಷ್ಟು ಗೂಳಿಗಳಿರ್ಬೋದು, ಎತ್ತುಗಳಿರ್ಬೋದು, ಅವಕ್ಕೆ ವಾರಸುದಾರ ಇಲ್ಲ. ಪ್ರತಿ ವಾರಕ್ಕೂ ಒಂದು ಅಥವಾ ಎರಡು ಪ್ಲಾಸ್ಟಿಕ್ ತಿಂದು ಕೆಸಿಂದ ಇವತ್ತು ಸಾಯ್ತಕ್ಕಂಥದ್ದು ನಾವು ಪ್ರತಿಯೊಂದು ಕಡೆ ನೋಡ್ತಾ ಇದ್ದೀವಿ. ದಯಮಾಡಿ ಪಶುಸಂಗೋಪನಾ ಇಲಾಖೆಯ ಸಚಿವರು, ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಆ ದನಗಳಿಗೆ ಗೊತ್ತು ಮಾಡಿ, ಗೂಳಿಗಳಿಗೆ ವಾರಸುದಾರಪ್ಪ ಇಲ್ಲ ಅಂತೇಳಿ ಗುರುತು ಮಾಡಿ ಅವ್ರು ಸಮೀಪದ ಗೋಶಾಲೆ ಕಳಿಸ್ತಾರ. ಪ್ರತಿಯೊಂದಕ್ಕೂ ತಾವು ಉಳಿಸ್ದಂಗ ಸಚಿವರಿಗೆ ವಿನಂತಿ ಮಾಡ್ತೀನಿ ನಾನು. ದಯಮಾಡಿ ಗೂಳಿಗಳು ಸತ್ತವ ಅಧ್ಯಕ್ಷರೇ, ಎಂಟು ಗೂಳಿಗಳು ಸತ್ತವ. ದಯಮಾಡಿ ಕೊಟ್ಟಿದ್ದೀರಿ, ಕೊಡ್ತೀನಿ ಅಧ್ಯಕ್ಷರೇ. आपके सपने हमारे अपने, न्यू शेड डेवलपर्स प्राइवेट लिमिटेड कंपनी.